ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಕಲ್ ಘಟಕದ ವತಿಯಿಂದ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಖಾಲಿ ಇರುವ ತಜ್ಞ ವೈದ್ಯರನ್ನ ಹಾಗೂ ಸಿಬ್ಬಂದಿ ವರ್ಗದವರನ್ನ ನೇಮಿಸಬೇಕು ಎಂದು ಕರವೇ ಅಧ್ಯಕ್ಷ ಎಸ್ಎ ನೈಮ್ ನೇತೃತ್ವದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಾದ ಎಸ್ಎನ್ ಖಾದ್ರಿ, ಇಸ್ಮಾಯಿಲ್ ಬಳಿಗಾರ್, ವಿರೂಪಾಕ್ಷಿ ಹೂಗಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ರಾತ್ರಿ ವೇಳೆ ಸಹ ಒಬ್ಬರು ಡಾಕ್ಟರ್ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಜನ ಇವತ್ತು ಇಲ್ಲಿ ಪರದಾಡ್ತಾ ಇದ್ದಾರೆ. ಬಹುದಿನಗಳಿಂದ ನಾವು ಹಲವಾರು ಮನವಿಗಳನ್ನು ಸಲ್ಲಿಸಿದೀವಿ, ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಹಾಗಾಗಿ ಇವತ್ತು ನಾವು ಮನವಿಯನ್ನು ಕೊಟ್ಟು ಒತ್ತಾಯವನ್ನು ಮಾಡುತ್ತಾ ಇದ್ದೇವೆ. 15 ದಿನದ ನಾವು ಗಡುವು ಕೊಡ್ತೀವಿ. ನಮಗೆ 3 ಅಥವಾ 4 ಜನ ಡಾಕ್ಟರ್ ನಮಗೆ ಕೊಡಬೇಕು. ಹಾಗೂ ಈ ಆಸ್ಪತ್ರೆಯ ಕಟ್ಟಡ ಆದಷ್ಟು ಬೇಗ ಆ ದುರಸ್ತಿ ಕಾರ್ಯ ಮುಗಿಸಬೇಕು, ಇಲ್ಲಾಂದ್ರೆ ನಾವು ಈ ಆಸ್ಪತ್ರೆಯ ಮುಂದೆ ಧರಣಿಯನ್ನು ಕೂಡಬೇಕಾಗುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಎಚ್ಚರಿಕೆಯನ್ನು ಕೊಡುತ್ತಾ ಆದಷ್ಟು ಬೇಗ ವೈದ್ಯರನ್ನು ಹಾಗೂ ಸಿಬ್ಬಂದಿ ವರ್ಗವನ್ನು ನೇಮಿಸಬೇಕು ಅಂತ ಹೇಳಿ ಈ ಸಮಯದಲ್ಲಿ ಒತ್ತಾಯವನ್ನು ಮಾಡುತ್ತಿದ್ದೇವೆ. ಬಸವರಾಜ ಹೊನೂರು, ಎಸ್9 ಟಿವಿ, ಲಿಂಗಸುಗೂರು.